ಗ್ರಾಮ ವಾಸ್ತವ್ಯ ಭಾಗ ಎರಡು ಇವತ್ತು ಪ್ರಾರಂಭ. ಯಾದಗಿರಿ ಜಿಲ್ಲೆಯ ಚಂಡರಕಿಯಲ್ಲಿ ಗ್ರಾಮ ವಾಸ್ತವ್ಯ ಮಾಡಿ ಎರಡನೇ ಗ್ರಾಮ ವಾಸ್ತವ್ಯವನ್ನು ಮುಂದಕ್ಕೆ ಹಾಕಿ ಈಗ ಮೂರನೆಯದನ್ನು ಎರಡನೆಯದನ್ನಾಗಿ ಮಾಡಿಕೊಂಡು ಇವತ್ತು ಅವರು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕರೇಗುಡ್ಡಕ್ಕೆ ಪ್ರಯಾಣವನ್ನು ಮಾಡುತ್ತಿದ್ದಾರೆ. ಈ ಪ್ರಯಾಣವನ್ನು ಅವರು ಬೆಂಗಳೂರಿನಿಂದ ರೈಲಿನಂತೆ ಪೂರ್ವ ನಿಗದಿತ ಕಾರ್ಯಕ್ರಮದ ಪ್ರಕಾರ ತೆರಳಿದ್ರು, ಬೆಳಿಗ್ಗೆ ರಾಯಚೂರನ್ನ ತಲುಪೋದ್ರು. ಅಲ್ಲಿಂದ ಸರ್ಕ್ಯೂಟ್ ಔಟ್ಗೆ ಹೋದರು, ಒಂದಷ್ಟು ರೆಸ್ಟ್ ತಗೊಂಡಿರ್ತಾರೆ. ಈಗ ಸರ್ಕಾರಿ ಬಸ್ ಮೂಲಕ ಮಾಮೂಲಿಯಂತೆ ಮೊದಲನೇ ಬಾರಿ, ಅದು ಸರಿ ಅಲ್ಲ ಸರ್ಕಾರಿ ಬಸ್ತು ಏನು ಅಂತ ಹೇಳ್ತೀನಿ ನಾನು. ಜೂನ್ 21ರಂದು ಗ್ರಾಮ ವಾಸ್ತವ್ಯ ಮಾಡಿದ್ರಲ್ಲ ಕರೇಗುಡ್ಡ, ಇವಾಗ ಕರೇಗುಡ್ಡದಲ್ಲಿ ಮಾಡ್ತಿದ್ದಾರಲ್ಲ ಅದೇ ಥರ. ಹಿಂದೆ JDS ಶಾಸಕ ಕುರುಮಿಟಕಲ್ನ ತಮ್ಮ ಪಕ್ಷದ ಶಾಸಕರಾಗಿರೋರ ಕ್ಷೇತ್ರದಲ್ಲಿ ಮಾಡಿದ್ರು. ಈ ಬಾರಿಯೂ ಕಾಕತಾಳೀಯವೋ ಮುಂದಾಲೋಚನೆಯೋ ರಾಜಕೀಯ ನೈಪುಣ್ಯತೆಯೋ ಗೊತ್ತಿಲ್ಲ, JDS ಶಾಸಕರೇ ಆಗಿರುವ ರಾಜಾ ವೆಂಕಟಪ್ಪ ನಾಯಕ ಅವರ ಕ್ಷೇತ್ರದಲ್ಲಿ ಈ ಬಾರಿಯೂ ನಡೀತಿದೆ. ಸರ್, ಇಲ್ಲಿ JDS ನಾಯಕರು ಇರುವಂಥ ಕ್ಷೇತ್ರಗಳನ್ನೇ ಆಯ್ಕೆ ಮಾಡ್ಕೊಂಡಿದ್ದಂಗೆ ಕಾಣ್ತಿದೆ. ಹಾಗಿಲ್ಲ ಅಂತ ನಾನು ಅನ್ಕೋತೀನಿ. ಕಾಕತಾಳೀಯವಾಗಿ ಎರಡಾಗಿರ್ಬೋದು ಅಥವಾ ಆರಂಭದಲ್ಲಿ ನಮ್ಮ ಪಕ್ಷದೊಂದು ಎರಡು ಮಾಡೋಣ ಅಂತ ಇರ್ಬೋದು. ಮುಂದುವರೆದ್ರೆ ಕಷ್ಟ ಇದು. ಮೂರನೇದು ನಾಲ್ಕನೇದು ನಾನು ಬರೀ JDS ಅಂದರೆ ದೆನ್ ಯು ಆರ್ ಎ JDS ಚೀಫ್ ಮಿನಿಸ್ಟರ್, ಯು ಆರ್ ನಾಟ್ ಕರ್ನಾಟಕ ಚೀಫ್ ಮಿನಿಸ್ಟರ್. ಅವ್ರು ನನ್ನ ಪ್ರಕಾರ ಮಾಡೋದೇ ಆದರೆ ಯಡಿಯೂರಪ್ಪನವ್ರ ಕ್ಷೇತ್ರದಲ್ಲಿ ಮಾಡ್ಬೇಕಪ್ಪ. ಹೌದು, ಅದು ರಿಯಲ್ ಚಾಲೆಂಜ್. ಮತ್ತೆ ಯಡಿಯೂರಪ್ಪನವ್ರ ಕ್ಷೇತ್ರದಲ್ಲಿ ಮಾಡಬೇಕು, ಸಿದ್ದರಾಮಯ್ಯನವರು ಸೋತಿರೋ ಚಾಮುಂಡೇಶ್ವರಿಯಲ್ಲಿ ಮಾಡ್ಬೇಕಪ್ಪ. ಹೌದು, ಅಲ್ಲೂ ಯಾವುದೋ ಒಂದು ಬೆಳವಣಿಗೆ ಆಗ್ಬೇಕಾದ ಹಳ್ಳಿ ಇರುತ್ತಲ್ಲ, ಅಲ್ಲಿ ಮಾಡಿ ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯನವ್ರನ್ನ ಕರ್ಕೊಂಬಂದು ಅವರಿಬ್ಬರನ್ನು ರಾತ್ರಿ ಅಕ್ಕಪಕ್ಕ ಎಡ ಬಲಕ್ಕೆ ಮಲಗಿಸ್ಬಿಟ್ಟು ಇವರು ಸೆಂಟ್ರಲ್ ಮಲಕ್ಕೊಂಡು ರಾತ್ರಿ ಅಲ್ಲೂ ಡಿಸ್ಕಸ್ ಮಾಡ್ಬೋದಾ, ಜಗಳ ಮಾಡ್ಬೋದಾ, ಗಲಾಟೆ ಮಾಡ್ಕೋಬೋದಾ, ಬೇಕಾದ್ರೆ ಫೈಟಿಂಗ್ ಮಾಡ್ಬೋದು, ಅದು ಮಾಡ್ಬೋದು, ಕೆಲಸನೂ ಆಗುತ್ತೆ. ಹಂಗಾಗಿ ಅದ ಮಾಡಬೇಕು. ಇದು ಕಾಕತಾಳೀಯ ಅಂತ ನಾನು ಅನ್ಕೋತೀನಿ, ಅಲ್ಲ ಆಲೋಚನೆ ಮಾಡಿರ್ತಾರೆ, ಬಟ್ ಇದು ಮುಂದುವರೆದ್ರೆ ಕಷ್ಟ ಆಗುತ್ತೆ. ಎಸ್ ಸರ್, ನೀವು ಸರ್ಕಾರಿ ಬಸ್ ಸರಿ ಇಲ್ಲ ಅಂತ, ಸರ್ಕಾರಿ ಬಸ್ ಸರಿ ಇಲ್ಲ ಅಂತ ಹೇಳಿಲ್ಲ, ಸರ್ಕಾರಿ ಬಸ್ ಸರಿ ಇದೆ. ಆ ಪ್ರಯಾಣ ಯಾಕೆ ಸರಿ ಇಲ್ಲ ಅಂತ, ಅದು ಡೋಂಗಿ, ಅದು ಸರ್ಕಾರಿ ಬಸ್ ಪ್ರಯಾಣ ಯಾಕೆ ಅಂತ ಹೇಳ್ತೀನಿ. ಡೋಂಗಿ ಅಲ್ಲದಿದ್ದರೆ ಈ ಕೆಲಸ ಮಾಡಬೇಕು ಅವ್ರೀಗ ಏನು? ನೀವು ಅಲ್ಲಿಂದ ಊರಿಗೆ ಹೋಗೋಕ್ಕೆ ಸರ್ಕಾರಿ ಬಸ್ ನೀವು ಹತ್ಕೊಂಬಿಟ್ಟು ಅದರಲ್ಲೊಂದು ಆಫೀಸರ್ಗಳನ್ನ 4 ಜನ ಇನ್ಯಾರೋ ನಿಮಗೆ ಒಂದಿ ಮಾಗದ ರೀತಿ ಇರೋ ಒಂದು 10 ಜನ ಸೇರಿಸ್ಕೊಂಡು ಕೂರಿಸ್ಕೊಂಡು ಹೋಗ್ಬಿಟ್ಟು ಅದರ ಬೆನ್ನಿಂದ 60 ಕಾರನ್ನು ತೊಗೊಂಡು ಹೋದ್ರೆ ನೀವು ಹತ್ಕೊಳ್ಳೋ ಕಾರ್ಗಳನ್ನೆಲ್ಲನೂ ವಾಟ್ ಸಾರ್ಟ್ ಆಫ್ ಎ ರಬ್ಬಿಷ್ ಸರ್ಕಾರಿ ಬಸ್ ಪ್ರಯಾಣ ನಿಮ್ಮದು. ಮೊನ್ನೆ ನೋಡ್ತಾ ಇದ್ದೆ ನಾನು ದೃಶ್ಯಾವಳಿಗಳನ್ನು, ಆ ಬಸ್ಸಿಂದ 50 ಕಾರ್ ಇದೆ ಇನ್ಕ್ಲೂಡಿಂಗ್ ಇವ್ರ ಕಾರ್ಗಳು. ಏನು ಪಿಂಕ್ ಹಾಕೊಳ್ಳೋ ನೆಕ್ಕಕ್ಕ ನೀವು ಬಸ್ಸಲ್ಲಿ ಹೋಗೋದಂಗಾರೆ ಏನಕ್ಕೆ ಹೋಗ್ತಿರೋದು? ತೋರಿಕೆ ಅನ್ಸ್ಬಿಡ್ತು ಅಷ್ಟೇ. ಅದ್ರ ಬದಲು ನೆಟ್ ಕಾರಲ್ಲೇ ಹೋಗಿ, ಯಾವ್ದು ಬೇಡ ಅಂದ್ರು ನಿಮ್ಮನ್ನ? ಅದಕ್ಕೆ ಹೇಳಿದ್ದು ನಾನು,